ಇನ್ನು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗನ ಮೇಲೆ ಅವರ ಮಗನ ಕಚೇರಿ ಮೇಲೆ ನಡೆದಿರುವಂತಹ ದಾಳಿ ಏಕಾಏಕಿ ನಡೀತಾ ದಾಳಿಗೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರಾ ಈ ದಾಳಿ ಯಾಕಾಯಿತು ಈ ವಿಚಾರಗಳನ್ನು ಅವಲೋಕಿಸ್ತಾ ಹೋದಾಗ ಬಹಳಷ್ಟು ವಿಚಾರಗಳು ತೆಗೆದುಕೊಳ್ಳುತ್ತೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಮಗನ ಮೇಲೆ ಅವನ ಆಫೀಸ್ ಮೇಲೆ ಲೋಕಾಯುಕ್ತ ದಾಳಿ ಆಗಿರೋದು ಅದಾದ ಮೇಲೆ ಏನೇನು ನಡೀತು ಈ ದಾಳಿ ಯಾಕಾಯಿತು ಅನ್ನುವಂತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಪವರ್ ಟಿವಿ ನಿಮ್ಮ ಮುಂದಿಡ್ತಾ ಹೋಗುತ್ತೆ ಹಾಗಾದ್ರೆ ಲೋಕಾಯುಕ್ತ ದಾಳಿ ಉದ್ದೇಶ ಏನು ದಾಳಿಗೆ ಮೊದಲೇ ಹಲವಾರು ದಿನಗಳ ಪ್ಲಾನಿಂಗ್ ಆಗಿತ್ತ ಇಬ್ಬರು ಐಪಿಎಸ್ ಅಧಿಕಾರಿಗಳ ನಡುವಿನ ಆಂತರಿಕ ಸಂಘರ್ಷ ಇವತ್ತಿನ ಈ ದಾಳಿ ಕಾರಣ ಆಯ್ತ ನೆನೆ ಮಾಡಾಳ್ ಪ್ರಶಾಂತ್ ಮೇಲಿನ ದಾಳಿ ದಾಳಿ ವೇಳೆ ಒಂದು ದಾಖಲೆ ನಾಶ ಆಗಿದೆ ಒಂದು ಶೀಟ್ ದಾಖಲೆ ಅಧಿಕಾರಿಗಳ ಕೈಗೆ ಸಿಗದಂತೆ ಪ್ರಶಾಂತ್ ಅದನ್ನ ನುಂಗಿಬಿಟ್ರ ಅನ್ನೋ ಪ್ರಶ್ನೆ ಇದೆ ಆ ಶೀಟ್ ನಲ್ಲಿ ಒಬ್ಬ ಐಪಿಎಸ್ ಅಧಿಕಾರಿಯ ಹೆಸರು ಬರೆದು ಅದರ ಮುಂದೆ 40 ಲಕ್ಷ ಅಂತ ಬರೆಯಲಾಗಿತ್ತ ಅನ್ನೋ ಪ್ರಶ್ನೆ ಅನುಮಾನ ಈಗ ವ್ಯಕ್ತ ಆಗ್ತಾ ಇದೆ ಮಾಡಾಳ್ ಪ್ರಶಾಂತ್ ಗೆ ಆತ್ಮೀಯರಾಗಿದ್ರಂತೆ ಈ ಐಪಿಎಸ್ ಅಧಿಕಾರಿ ಈ ದಾಖಲೆ ತನಿಖೆಗೆ ಮುಂದಾಗಿರುವಂತ ಲೋಕಾಯುಕ್ತ ಈಗಾಗಲೇ ಬಹಳಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ ಶೀಘ್ರದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಆ ಐಪಿಎಸ್ ಅಧಿಕಾರಿಯ ವಿಚಾರಣೆ ಮಾಡೋ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ ಸೋ ಈ ಸಂಬಂಧ ಎಲ್ಲ ದಾಖಲೆಗಳನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಉನ್ನತ ಮೂಲಗಳಿಂದ ಈ ಎಕ್ಸ್ಕ್ಲೂಸಿವ್ ಮಾಹಿತಿ ಪವರ್ ಟಿವಿಗೆ ಲಭ್ಯವಾಗಿದೆ ಹಾಗಾದ್ರೆ ಅಷ್ಟಕ್ಕೂ ಐಪಿಎಸ್ ಅಧಿಕಾರಿ ಟಾರ್ಗೆಟ್ ಮಾಡಿ ಈ ದಾಳಿ ನಡೆಸಿದ್ರ ಯಾಕಂದ್ರೆ ಎಸಿಬಿ ಅಲ್ಲಿ ಇದ್ದಂತ ಹಿರಿಯ ಐಪಿಎಸ್ ಅಧಿಕಾರಿ ಮತ್ತು ಒಬ್ಬರು ಯುವ ಐಪಿಎಸ್ ಅಧಿಕಾರಿಗಳ ಮಧ್ಯೆ ಆಂತರಿಕ ಸಂಘರ್ಷ ಆಗಿತ್ತು ಇನ್ನು ಆ ಯುವ ಐಪಿಎಸ್ ಅಧಿಕಾರಿ ಮಾಡಾಳ್ ಪ್ರಶಾಂತ್ ನಂಟು ತಿಳಿದೆ ಈ ಕಾರ್ಯಾಚರಣೆ ನಡೆಸಿದಾರ ಅನ್ನೋ ಪ್ರಶ್ನೆ ಕೂಡ ಇದೆ ಸೋ ಈ ಪ್ರಕರಣ ಕೇವಲ ರಾಜಕಾರಣಿಗಳಿಗೆ ಮಾತ್ರ ಅಲ್ಲ ಅಧಿಕಾರಿ ವರ್ಗಕ್ಕೂ ಕೂಡ ಒಬ್ಬರು ಐಪಿಎಸ್ ಅಧಿಕಾರಿಗೂ ಕೂಡ ಸುತ್ತುಕೊಳ್ಳುವಂತ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ